ಒಂದು ಕಡೆ ಕಾವೇರಿ ನೀರಿನ ವಿವಾದ, ಮತ್ತೊಂದೆಡೆ ಬರದ ಸಮಸ್ಯೆ. ತಾವು ಕೃಷಿ ಸಚಿವರಾಗಿ 100 ದಿನ ಕಂಪ್ಲೀಟ್ ಆಗಿದೆ. ಇದನ್ನೆಲ್ಲ ಇವತ್ತೇನೋ ಒಂದು ತೀರ್ಮಾನ ತಗೊಂಡ್ರೆ ನಾಳೆ ಅದೇ ತೀರ್ಮಾನ ಇರಲ್ಲ. ಯಾವಾಗಲೂ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಬರ ಬರುತ್ತೆ. ನಮ್ಮನ್ನು ನೋಡಿ ಮಳೆ ಬೀಳಲಿಲ್ಲ, ಅವರು ಇಲ್ಲೇ ಇದಾರಲ್ಲ, ಅವರಾದ್ರು ಪ್ರಾರ್ಥನೆ ಮಾಡಿ ಕೇಳ್ಬಿಡಿ, ದಡದಡ ನಾಳೆ ಬೀಳಲಿ. ಬರ ಪರಿಹಾರ ಕಾರ್ಯದಲ್ಲಿ ಕೇಂದ್ರದಿಂದ ನೀವು ಏನೇನ ನಿರೀಕ್ಷೆ ಮಾಡ್ತಾ ಇದ್ರಿ? ರಾಜ್ಯದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಕ್ಕೆ 10 ನಿಮಿಷ ಟೈಮ್ ಕೊಡುತ್ತೆ ಇಲ್ಲ ಅಂದ್ರೆ ಪ್ರಧಾನಮಂತ್ರಿಯವರು? ನೀವು ಪ್ರಬಲವಾದಂತಹ ವಾದ ಮಂಡನೆ ಮಾಡೋದ್ರಲ್ಲಿ ಪ್ರಹ್ಲಾದ್ ಜೋಶಿಯವರೊಬ್ಬರೇ ಭಾಷಣ ಮಾಡಕ್ಕೆ ಬರುತ್ತಾ? ಕಾವೇರಿ ನೀರಿನ ವಿಚಾರದಲ್ಲಿ ಸತತವಾಗಿ ಕರ್ನಾಟಕ ಹಿನ್ನಡೆ ಆಗುತ್ತೆ. ನಾವು ಅವ್ರನ್ನ ಕೇಳಂಗಿಲ್ಲ, ನಮ್ಮನ್ನ ಅವ್ರು ಕೇಳ್ತಾರೆ. ನಾವು ನೀರು ಬಿಡಕ್ಕೆ ಆಗಲ್ಲ ಅಂತ ಹೇಳಕ್ ಆಗಲ್ಲ ಅಂತ. ರೈತರ ಸಮಸ್ಯೆಗೆ ಪರಿಹಾರ ಹುಡುಕೋದು ಮುಖ್ಯನೋ, ನಾವು ಟಿವಿನಲ್ಲಿ ಇರೋ ಆಗೋದು ಮುಖ್ಯ. ಬಿಜೆಪಿ JDS ಮೈತ್ರಿ ಆಗ್ತಾ ಇದೆ, ಅದೇ ಅನಿವಾರ್ಯ ಪರಿಸ್ಥಿತಿ ಇಬ್ಬರಿಗೂ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವ್ರನ್ನ ಎದುರಿಸೋದಕ್ಕೆ ಕಾಂಗ್ರೆಸ್ ಬಳಿ ಇರತಕ್ಕಂಥ ಅಸ್ತ್ರ ಯಾವುದು? ರಾಹುಲ್ ಗಾಂಧಿಯವರಿಗಿಂತ ಒಬ್ಬ ನಾಯಕರು ಬೇಕಿಲ್ಲ. ಪವರ್ ಪಾಯಿಂಟ್ ವಿತ್ HPK ಕೃಷಿ ಸಚಿವ ಚೆಲುವರಾಯ ಸ್ವಾಮಿ ಜೊತೆ ಸೆಪ್ಟೆಂಬರ್ 17 ಸಂಜೆ 6:57 ಕ್ಕೆ.